ಬಗ್ದಾದಿನ ಹೊರಭಾಗದಲ್ಲಿ ಒಬ್ಬ ಸೂಫೀಸ್ ಅಂತ ಇದ್ದ ಅವನು ತುಂಬ ಜ್ಞಾನಿ ಭಾಳ ದೊಡ್ಡ ಚಿಂತಕ ಅಂತ ಹೆಸರು ಪಡೆದಿದ್ದ ಅವನು ನೋಡೋದಕ್ಕೆ ದೂರ ದೂರದಿಂದ ಜನ ಬರ್ತಾಯಿದ್ರು ಆದರೆ ಅವನು ಎಷ್ಟು ಪ್ರಸಿದ್ಧ ಆಗಿದ್ನೋ ಅಷ್ಟೇ ವಿಕ್ಷಿಪ್ತ ಸ್ವಭಾವ ಅಂತ ಹೇಳ್ತಾಯಿದ್ರು ಅವನು ಯಾರಿಗೆ ಯಾವ ಹೊತ್ತಿಗೆ ಏನು ಮಾಡ್ತಾನೆ ಏನು ಹೇಳ್ತಾನೆ ಹೇಳೋದೇ ಸಾಧ್ಯ ಇರಲಿಲ್ಲ ವಿಚಿತ್ರ ಮನುಷ್ಯ ಅವನು ನೋಡೋಕ್ಕೆ ಬಂದವರೆಲ್ಲ ಒಂದು ಕೊಠಡಿಯಲ್ಲಿ ಕೂಡ್ತಾಯಿದ್ರು ಆಗ ಸಂತ ಒಳಗೆ ಬರ್ತಿದ್ದ ಬಂದು ಕೆಲವರು ನಮಸ್ಕಾರ ಮಾಡ್ತಿದ್ದ ಇನ್ನು ಕೆಲವು ಕಡೆ ಓಡಿ ಹೋಗಿ ಪಟ ಪಟ ಭುಜ ತಟ್ಟುತ್ತಿದ್ದ ಮತ್ತು ಕೆಲವರು ತಲೆ ಗಟ್ಟಿಯಾಗಿ ಹಿಡ್ಕೊಂಡು ಒಲಗಾಡಿಸ್ಬಿಡ್ತಿದ್ದ ಕೆಲವ್ರನ್ನ ಕಂಡಾಗ ಮಾತ್ರ ರಭಸದಿಂದ ಹೋಗಿ ತನ್ನ ಕೋಲಿಂದ ಅವ್ರ ಹೊಟ್ಟೆಗೆ ತೀಗಿದ್ಬಿಡ್ತಿದ್ದ ಜನ ಗಾಬರಿಯಾಗಿ ಓಡಿದ್ದು ಉಂಟು ಅವ್ರನ್ನ ನೋಡಿ ಉಳಿದು ಜನ ಮತ್ತಷ್ಟು ನೋಡಿ ನಗ್ತಿದ್ರು ಈ ಸಂತಾನೂ ನಗ್ತಾ ಇದ್ದ ವಿಚಿತ್ರ ಪರಿಸ್ಥಿತಿ ಯಾಕೆ ಹಂಗೆ ಮಾಡ್ತಿದ್ದ ಗೊತ್ತಿಲ್ಲ ಒಂದು ಬಾರಿ ಬೇರೆ ಊರಿಂದ ಒಬ್ಬ ಸಂತ ಬಂದ ಈ ವ್ಯಕ್ತಿ ನಡವಳಿಕೆ ಅನ್ಕಂಡು ಆಶ್ಚರ್ಯಪಟ್ಟ ಕೇಳೇಬಿಟ್ಟ ಸಂತನಿಗೆ ಅಲ್ಲರಿ ನೀವು ಯಾಕೆ ಹಿಂಗೆ ಮಾಡ್ತೀರಿ ಏನೇನು ವಿಚಿತ್ರ ವಿಚಿತ್ರ ಮಾಡ್ತೀರಪ್ಪ ಯಾಕೆ ಹಿಂಗೆ ನಡ್ಕೋತೀರಿ ಆಗ ಸೂಫಿ ಸಂತ ಹೇಳ್ದ ನೋಡಿ ನಾನು ಮೇಲಿಂದ ಮೇಲೆ ಪರ್ವತದ ಮೇಲಿದೆಯಲ್ಲ ಕ್ಷೇತ್ರ ಅಲ್ಲಿ ಯಾತ್ರೆ ಹೋಗ್ತಾ ಇರ್ತೀನಿ ಅಲ್ಲಿ ನಮ್ಮ ಸಾಮಾನುಗಳು ಹೊತ್ಕೊಂಡು ಹೋಗೋದಕ್ಕೆ ನಾನು ನಡೆಯೋಕ್ಕೆ ಆಗದ ಜನರನ್ನ ಮೇಲೆ ಕರ್ಕೊಂಡು ಹೋಗೋದಕ್ಕೆ ಹೆಸರು ಗತ್ತೆಗಳಿದ್ದಾವೆ ಈ ಹೆಸರುಗತ್ತಿಗಳು ಭಾಳ ವಿಚಿತ್ರ ಪ್ರಾಣಿಗಳು ನಡೆದ್ರೆ ನಡೆದೇ ನಡೀತವೆ ನಿಂತರೆ ಮುಂದಕ್ಕೆ ಹೋಗೋದಿಲ್ಲ ಎಷ್ಟು ಬೈದರೂ ಹೊಡೆದರೂ ಪ್ರಯೋಜನ ಇಲ್ಲ ಆದರೂ ಒಂದು ಹೆಸರುಗತ್ತಿಗಳ ಗುಂಪಿನ ಯಜಮಾನ ಮಾತ್ರ ಭಾಳ ಬುದ್ಧವಂತ ಅವನ ಕತ್ತಿಗಳು ಎಂದೂ ದಾರಿಯಲ್ಲಿ ನಿಂತು ತೊಂದರೆ ಕೊಡ್ತಿರಲಿಲ್ಲ ನಾನು ಅವನು ಕೇಳಿದೆ ಅಲ್ಲಪ್ಪ ನಿನ್ನ ಹೆಸರುಗತ್ತೆ ಹೇಳ್ದಂಗೆ ಕೇಳ್ತಾವಲ್ಲ ನೀನು ಹೇಗೆ ನಿಭಾಯಿಸ್ತೀಯ ಅವನ್ನ ಅಂತ ಆತ ಹೇಳಿದ ಏನಿಲ್ಲ ಸ್ವಾಮಿ ದಾರಿಯಲ್ಲಿ ಯಾವುದಾದ್ರೂ ಹೆಸರುಗತ್ತೆ ನಿಂತುಬಿಟ್ರೆ ನಾನೇನು ಮಾಡ್ತೀನಿ ಗೊತ್ತಾ ತಕ್ಷಣ ಹೋಗಿ ಅದರ ಮುಖದ ಮೇಲೆ ಮಣ್ಣು ಎರಚಿಬಿಡ್ತೇನೆ ಮುಖದ ಮೇಲೆ ಮಣ್ಣು ಎರಚಿಬಿಡ್ತೇನೆ ಮಣ್ಣು ಅದ್ರ ಬಾಯೊಳಗೆ ಹೋದ ತಕ್ಷಣ ಕೆಮ್ಮಿ ಮಣ್ಣನ್ನು ಉಗಿದ್ಬಿಟ್ಟು ಮುಂದೆ ಹೋಗ್ತದೆ ಅದು ಅಲ್ಲ ನೀನು ಮಣ್ಣು ಎರಚೋದಕ್ಕೂ ಕತ್ತೆ ಮುಂದೆ ಹೋಗೋದಕ್ಕೂ ಏನು ಸಂಬಂಧ ಅಂತ ಕೇಳಿದೆ ಅದಕ್ಕೊಂತರ ಅದು ನನಗೆ ಗೊತ್ತಿಲ್ಲ ಸ್ವಾಮಿ ನಾನು ತಿಳಿದ ಮಟ್ಟಿಗೆ ಈ ಕತ್ತೆ ಏನೋ ಚಿಂತೆ ಮಾಡ್ತಾ ಹೋಗ್ತಾ ಇರುತ್ತೆ ಒಂದು ಸಲ ಮುಖಕ್ಕೆ ಮಣ್ಣು ಉಗಿದ ಮೇಲೆ ಬಾಯಲ್ಲಿ ಮಣ್ಣು ಹೋಗ್ತದಲ್ಲ ಆದರೆ ಚಿಂತೆ ಮಾಡೋ ಸರಪಳಿ ಕತ್ತರಿಸಿ ಕೆಲಸದ ನೆನಪಾಗಿ ಮುಂದೆ ಹೋಗ್ತದೆ ಅದೇನೇ ಮಾಡಬಹುದು ಅಂತಿಗೆ ಕೆಲಸ ನಾನು ಏನು ಮಾಡಲ್ಲ ಮುಖಕ್ಕೆ ನೀರು ನೀರು ಮಣ್ಣು ಏರ್ಚಿಬಿಡ್ತೀನಿ ಅಂತ ಅದಕ್ಕೆ ಸಂತ ಕೇಳಿದ ಅಲ್ಲಪ್ಪ ನಾನು ಕೇಳಿದ್ದೇನು ನೀನು ಹೇಳಿದ್ದೇನು ನೀವು ಶಿಷ್ಯರ ಜೊತೆಗೆ ಹೀಗೆ ಯಾಕೆ ನಡ್ಕೋತೀರಿ ವಿಚಿತ್ರವಾಗಿ ಅಂತ ನಾನು ಕೇಳಿದರೆ ಹೆಸರುಗತ್ತೆ ಕತೆ ಹೇಳ್ತೀರಲ್ಲ ಆಗ ಸೂಫಿ ಸಂತ ಹೇಳ್ದ ಅವರೆಲ್ಲ ಹೆಸರುಗತ್ತೆಗಳೇಪ್ಪ ನನ್ನ ಕಡೆ ಬರ್ತಾರಲ್ಲ ಅವರೆಲ್ಲರೂ ಹೆಸರುಗತ್ತೆಗಳೇ ಬರೋರೆಲ್ಲ ಆ ಹೆಸರುಗತ್ತೆಗಳ ಥರ ಯಾವುದೋ ವಿಚಾರದಲ್ಲಿ ಯಾವುದೋ ಆಸೆಯಲ್ಲಿ ಬಂದಿರ್ತಾರೆ ನಾನು ಅವ್ರ ಮುಖದ ಮೇಲೆ ಮಣ್ಣು ಎರಚೋ ಬದಲು ಅವ್ರ ತಲೆ ಅಲ್ಲಾಡಿಸೋ ಹೊಟ್ಟೆ ಕೋಲ್ ತಿವೋ ಎಚ್ಚರಿಸಿದಾಗ ಆ ಗೋಂಗಿಯಿಂದ ಹೊರಗೆ ಬಂದು ವಾಸ್ತವಕ್ಕೆ ಬರ್ತಾರೆ ಆಗ ನಾನು ಅವ್ರನ್ನ ಸರಿಯಾದ ದಾರಿಗೆ ತರ್ತೇನೆ ಅವರೇ ಬೆಳೆಸ್ಕೊಂಡಿದ್ದಾರಲ್ಲ ಚಿಂತನೆಯನ್ನು ಆ ಬಲೆಯಿಂದ ಹೊರಗೆ ತರಬೇಕಾದ್ರೆ ಹೀಗೆ ಮಾಡಬೇಕಾಗ್ತದೆ ಅಂತ ಹೇಳಿದೆ ಎಷ್ಟು ನಿಜವಾದ ಮಾತಲ್ವ ಇದು ನಾವೆಲ್ಲ ಹಾಗೆ ಅಲ್ವಾ ದಯವಿಟ್ಟು ವಿಚಾರ ಮಾಡಿ ನಮ್ಮದೇ ವಿಚಾರದ ಗುಂಗಿನಲ್ಲಿ ಸತ್ತಾ ಇರ್ತೀವಿ ಅದರಿಂದ ಹೊರಗೆ ಬಂದು ಬೇರೆ ದೃಷ್ಟಿಯಿಂದ ನೋಡೋ ತನಕ ನಮಗೆ ಹೊಸ ಗಾಳಿ ಸಿಗೋಲ್ಲ ಹೊಸ ಚಿಂತನೆ ಬರೋಲ್ಲ ನಮ್ಮ ಗುಂಗಿನಲ್ಲೇ ಇರ್ತೀವಿ ದಾಟಿ ಹೋಗೋದೇ ಇಲ್ಲ ದಯವಿಟ್ಟು ನೋಡಿ ಈ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಗಂಟೆಗಳಂತೂ ಹಾಕಿರ್ತಾರೆ ನೋಡಿದ್ದೀರಲ್ಲ ಆ ಗಂಟೆಗಳಂತೂ ಹಾಕಿರೋ ದೇವರ ಸಲುವಾಗಿ ಅಲ್ಲ ನಮ್ಮ ಸಲುವಾಗಿ ನೀವು ನೋಡಿರಬೇಕು ಪೂಜೆಗೆ ಅಂತ ಹೋಗ್ತಾರೆ ಜನ ಅಲ್ಲೇ ಕೂತಿರ್ತಾರೆ ಪೂಜೆ ಪುರೋಹಿತರು ಮಾಡ್ತಾ ಇರ್ತಾರೆ ದೇವರ ಜೊತೆಗೆ ಅವರಿಗೆ ಅವ್ರಿಗೆ ಸಂಬಂಧ ನಾವು ಮಲ್ಲಿ ಕೂತ್ಕೊಂಡು ಮನೆ ತಾಪತ್ರಯ ಸಾಧನೆ ಸಕ್ಕರೆ ಬೆಲೆ ಸ ಸರ್ಕಾರದ ವೈಫಲ್ಯಗಳು ಇವೆಲ್ಲ ಮಾತಾಡ್ತಾ ತನ್ಮಯರಾಗಿ ಕೂತಿರ್ತೀವಿ ಅವನು ಗಂಟೆ ಬಾರಿಸ್ತಾನೆ ಒಳಗಿಂದ ಮಂಗಳಾರತಿ ಮಂಗಳಾರತಿ ಒಂದು ಗಂಟೆ ಬಾರಿಸ್ತಾನೆ ಶಬ್ದ ಕೇಳಿದ ತಕ್ಷಣ ಮೇಲೆ ಮೇಲೆದ್ದು ಕೈ ಮುಗಿದು ವಿಗ್ರಹದ ಕಡೆ ಭಕ್ತಿಯಿಂದ ಹೋಗ್ತೇವೆ ಗಂಟೆ ಸಪ್ಪಳ ಆದ ತಕ್ಷಣ ಮನಸ್ಸು ಆ ಕಡೆ ಹೋಗ್ತದೆ ಅದಕ್ಕೆ ನೋಡಿ ಹೇಗಿದೆ ಇದು ನೋಡಿರಬೇಕು ಮಂಗಳಾರತಿ ಆಗಿ ಎಲ್ಲರೂ ಹೋಗಿ ವಿಗ್ರಹ ಮುಂದೆ ಕೈ ಮುತ್ಕೊಂಡು ಅಲ್ಲಿವರೆಗೂ ಬೇರೆ ವಿಚಾರ ಮಾಡ್ತಿರ್ತಾರೆ ಮಂಗಳಾರತಿ ಗಂಟೆ ಕೇಳಿಸಿದ ತಕ್ಷಣ ಕೈ ಮುಕ್ಕೊಂಡು ನಿಂತ್ಕೋತಾರೆ ದೇವರು ಧ್ಯಾನ ಮಾಡ್ತಾರೆ ಅದಕ್ಕೆ ಮನಸ್ಸಿನಲ್ಲಿಯ ರಾಕ್ಷಸರನ್ನು ಹೊಡೆದೋಡಿಸಿ ಸಾತ್ವಿಕ ಭಾವನೆಯ ದೇವತೆಗಳನ್ನು ಮನಸ್ಸಲ್ಲಿ ಬರಬೇಕು ಅಂತ ಈ ಘಂಟೆ ಕರೆಯನ್ನು ಮಾಡ್ತಾರೆ ಇದು ಒಂದು ರೀತಿಯಲ್ಲಿ ಠೇಸರ್ಗತ್ತೆ ಮುಖಕ್ಕೆ ಮಣ್ಣೆರಚಿದ ಹಾಗೆ ನಾವು ಕೂಡ ಹೋಗುವಾಗಂಥ ಅವಕಾಶಗಳನ್ನು ಮಾಡಿಕೊಳ್ಬೇಕು ನಾವಾದರೂ ಎರ್ಚ್ಕೋಬೇಕು ಮುಖಕ್ಕೆ ಮಣ್ಣು ಇದ್ರ ಮತ್ತೆ ಯಾರಾದರೂ ಎರಿಸ್ತಾರೆ ಅಂದ್ರೆ ಏನರ್ಥ ನಾವು ಹೋಗ್ತಿರುವಂಥ ಏಕಮುಖದ ಗೂಂಗಿನಿಂದ ಪಾರಾಗಿ ಹೊರಗಡೆ ಬಂದು ಜಗತ್ತನ್ನು ವಿಸ್ತಾರವಾಗಿ ನೋಡಿದಾಗ ನಮ್ಮ ಮನಸ್ಸಿಗೆ ಎಷ್ಟೊಂದು ಅವಕಾಶಗಳು ದೊರತಾವಲ್ಲ ಆಗಬೇಕು